ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದುನಿಯಾ ಯೂಟ್ಯೂಬ್ ಚಾನಲ್. ಮೈ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಫ್ರೆಂಡ್ಸ್, ಸೊ ಮೊದಲಿಗೆ ನಾನು ಕೆಲವು ವಿಚಾರಗಳನ್ನು ಹೇಳ್ತಾ ಹೋಗ್ತೇನೆ. ಸೊ ನಾವೆಲ್ಲ ಓದುವಾಗ ಅವಾಗ ಕಾಪಿ ಹೊಡೆಯೋದು ಅಂದರೆ ಹೇಗೆ ಅಂದರೆ, ನಮ್ಮ ಹಿಂದೆ ಮುಂದೆ ಕೂತ್ಕೊಂಡಿರ್ತಾರಲ್ಲ ಅವ್ರನ್ನ ಕೇಳಿ ಬರೆಯೋದು ಆಗಿತ್ತು. ಸೊ ಹೋಗ್ತಾ ಪದವಿ ಲೆವೆಲಿಗೆ ಬಂದಾಗ ಏನು ಬಂತು, ಕಾಪಿನ ಒಂದು ಮೈಕ್ರೋ ಜೆರಾಕ್ಸು ಅಂತ ಚಿಟ್ಟಲ್ಲಿ ರೆಡಿ ಮಾಡ್ಕೊತಾ ಇದ್ರು ಕೆಲವರು. ಅದನ್ನು ಕಾಪಿನ ಹೊಡೆದು ಎಕ್ಸಾಮಲ್ಲಿ ಯಾರಿಗೂ ಕಾಣಲಿಲ್ಲಂಗೆ ಕೈಯಲ್ಲಿ ಅಥವಾ ಬುಕ್ ಒಳಗಡೆ ಇಟ್ಕೊಂಡು ಆ ಚಿಟ್ಟನ್ನ ತೊಗೊಂಬಂದು ಬರಿತಾಯಿದ್ರು. ಓಕೆ, ಸೊ ಇವಾಗ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಅಂತಂದರೆ, ಇದು ಡಿಜಿಟಲ್ ಆಗಿಬಿಟ್ಟಿದೆ. ಸೊ ಗೋ ಡಿಜಿಟಲ್ ಅನ್ನಂಗೆ, ಸೊ ಡಿಜಿಟಲ್ ಆಗಿಬಿಟ್ಟಿದೆ, ಎಲ್ಲರೂ ಸ್ಮಾರ್ಟ್ ಆಗಿಬಿಟ್ಟಿದ್ದಾರೆ. ಓಕೆ, ಸೊ ಇದ್ರ ಪ್ರಕಾರ ಎಲೆಕ್ಟ್ರಾನಿಕ್ ಡಿವೈಸ್ನ ಯೂಸ್ ಮಾಡಿ ಬ್ಲೂಟೂತನ್ನು ಎಕ್ಸಾಮ್ ಹಾಲಿಗೆ ತೊಗೊಂಬರ್ತಾ ಇದ್ದಾರೆ. ಸೊ ಬ್ಲೂಟೂತ್ ಇದು ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಸೊ ನಿಮ್ಮ ಎಕ್ಸಾಮ್ಸ್ ಸರೌಂಡಿಂಗ್ ಸುತ್ತಮುತ್ತ ಏನು ಮಾಡ್ತಾರೆ, ಒಬ್ಬ ವ್ಯಕ್ತಿ ಕೂತ್ಕೊಂಡಿರ್ತಾನೆ. ಸೊ ನೀವು ಈ ಬ್ಲೂಟೂತ್ ಡಿವೈಸನ್ನು ಹಾಕ್ಕೋಬೇಕಾಗುತ್ತೆ ನಿಮ್ಮ ಕಿವಿಗೆ. ಓಕೆ, ಇದು ವೆರಿ ವೆರಿ ಸ್ಮಾಲ್ ಇರುತ್ತೆ. ಓಕೆ, ಸೊ ಅದು ರಿಸೀವರ್ ಬಂದುಬಿಟ್ಟು ಅಲ್ಲಿ ಟ್ರಾನ್ಸ್ಮಿಟ್ ಆಗಿರೋ ಮೆಸೇಜು ಇಲ್ಲಿ ಬಂದು ರಿಸೀವರ್ ಸೆಕ್ಷನಲ್ಲಿ ಕೂತ್ಕೊಳುತ್ತೆ. ಸೊ ಅವನು ಏನು ಮಾತಾಡ್ತಾ ಹೋಗ್ತಾನೆ ಅದು ನಿಮಗೆ ನಿಧಾನಕ್ಕೆ ಧ್ವನಿಯಲ್ಲಿ ನಿಮಗೆ ಕೇಳ್ತಾ ಇರುತ್ತೆ. ಸೊ ಯು ಆರ್ ಅಟ್ ದ ಲಿಸ್ನಿಂಗ್ ಮೋಡ್. ಇಲ್ಲಿ ಏನು ಮಾಡ್ತಾ ಹೋಗ್ತೀರಾ, ನೀವು ಕ್ವಶನನ್ನು ನೀವು ಈ ಕಡೆಯಿಂದ ಹೇಳ್ತೀರಾ, ಆ ಕಡೆಯಿಂದ ನಿಮಗೆ ಆ ಕ್ವಶನ್ನಿಗೆ ಆನ್ಸರು ಬರುತ್ತೆ. ಓಕೆ, ಸೊ ಇದು ಏನಾಗುತ್ತೆ, ಇದು ದಟ್ ಈಸ್ ಎ ಮಾಲ್ ಪ್ರಾಕ್ಟೀಸ್. ದಿಸ್ ಈಸ್ ಎ ಕೈಂಡ್ ಆಫ್ ಮಾಲ್ ಪ್ರಾಕ್ಟೀಸ್, ಬಟ್ ಇಟ್ ಈಸ್ ಹೈ ಫೈ ಮಾಲ್ ಪ್ರಾಕ್ಟೀಸ್. ಓಕೆ, ಸೊ ಇದು ಬ್ಲೂಟೂತ್ ವರ್ಕ್ ಆಗ್ತಾ ಇರೋದು. ಓಕೆ, ಅದಕ್ಕೆ ಇವಾಗ ಏನು ಮಾಡ್ತಾ ಇದ್ದಾರೆ ಎಕ್ಸಾಮಲ್ಲಿ, ಸೊ ಎಲ್ಲ ಎಕ್ಸಾಮಲ್ಸು ಎಕ್ಸಾಮಲ್ಲಿ ಕೂಡ ಜಾಮರ್ನ ಅಳವಡಿಕೆ ಮಾಡಬೇಕು. ಸೊ ಎಕ್ಸಾಮ್ ಸೆಂಟರ್ಗಳಲ್ಲಿ, ಸೊ ಯಾವಾಗ ಎಕ್ಸಾಮ್ ಸೆಂಟರ್ಗಳಲ್ಲಿ ಜಾಮರ್ನ ಹಾಕ್ತಾ ಹೋಗ್ತೀರಿ ಅವಾಗ ಯಾವುದೇ ಥರದಂತಹ ಮೊಬೈಲ್ ಕನೆಕ್ಷನ್ ಈ ಥರ ಬ್ಲೂಟೂತ್ ಕನೆಕ್ಷನ್ ಕಟ್ ಆಗಿಬಿಡುತ್ತೆ ಆಟೋಮೆಟಿಕ್. ಅವಾಗ ಅವ್ರು ಯಾವುದೇ ಥರದಂತಹ ಸ್ಮಾರ್ಟ್ ಕಾಪಿ ಮಾಡೋಕ್ಕೆ ಆಗೋದಿಲ್ಲ. ಓಕೆ, ಇತ್ತೀಚಿನ ದಿನಗಳಲ್ಲಿ ನೀವೇನು ಮಾಡ್ತಾ ಇದ್ದೀರಾ, ಅಬ್ಸರ್ವ್ ಮಾಡ್ತಾ ಇರ್ತೀರಾ, ಪೊಲೀಸರು ನಿಯರ್ ಬೈ 100 meters ಯಾವ ವ್ಯಕ್ತಿಗಳನ್ನು ಇರೋಕೆ ಬಿಡ್ತಾ ಇಲ್ಲ ಎಕ್ಸಾಮ್. ಸೊ ಅದರ ಅರ್ಥ ಏನು ಅಂತಂದರೆ, ಅವರು ಅಲ್ಲಿ ಕೂಡ ಹೊರಗಡೆಯಿಂದ ಕೂಡ ಯಾರನ್ನೂ ಹತ್ತಿರ ಇರೋಕ್ಕೆ ಬಿಡ್ತಾ ಇಲ್ಲ. ಸೊ ಅದು ಬ್ಲೂಟೂತ್ ಕನೆಕ್ಟಿವಿಟಿ ಆಗಿ ಅವರು ಟ್ರಾನ್ಸ್ಮಿಟ್ ರಿಸೀವ್ ಮಾಡ್ತಾರೆ ಅನ್ನೋದನ್ನು ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಓಕೆ, ಸೊ ಬಟ್ ಕಳ್ಳರು ಕಾಪಿ ಹೊಡೆಯೋರೆಲ್ಲ ಅದಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗಿರ್ತಾರೆ. ಸೊ ಏನಾಗಿತ್ತು ಇದು, ಮೊದಲಿನ ಒಂದು ವಿಚಾರ ಏನಾಗಿತ್ತು ಅಂದರೆ, ನಿಮಗೆ ಎಲ್ಲ ಗೊತ್ತಿರೋ ಪ್ರಕಾರ, ಸೊ PSI ನೇಮಕದಲ್ಲಿ ಒಂದು ಹಗರಣ ಆಗಿತ್ತು. ಪರೀಕ್ಷಾ ಕೇಂದ್ರದಲ್ಲಿ ಬ್ಲೂಟೂತ್ ಇಟ್ಕೊಂಡು ಎಕ್ಸಾಮ್ನ ಬರೆದಿದ್ದರು. ಸೊ 545 ಪೋಸ್ಟ್ ಕ್ವಾಲಿಫರ್ ಆಗಿದ್ವು. ಈ 545 ಪೋಸ್ಟಲ್ಲಿ ಅದೆಷ್ಟು ಜನ ಕಾಪಿ ಹೊಡೆದಿದ್ದಾರೆ ಗೊತ್ತಿಲ್ಲ. ಸೊ ಅದೆಷ್ಟು ಜನ ಬುಕ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ, ರೂಮ್ ಸೂಪರ್ವೈಸರ್ನ ಬುಕ್ ಮಾಡ್ಕೊಂಡಿದ್ದಾರೆ. ಸೊ ಸದ್ಯದ ಪರಿಸ್ಥಿತಿಯಲ್ಲಿ ADGPಯಿಂದ ಹಿಡಿದು ಕೆಲವರು ಅಧಿಕಾರಿಗಳು, ಎಷ್ಟೊಂದು ಅಧಿಕಾರಿಗಳು, ಐ ಥಿಂಕ್ 50 ಬಹಳ ಜನನ್ನ ಬಂಧಿಸಿ ಇದನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಸೊ ಏನಾಗಿತ್ತು ಇದು ಅಂತ ಒಂದ್ಸಲ ನೋಡ್ಬಿಡೋಣ. ಪಾಪ ಇದು ಕಷ್ಟಪಟ್ಟು ಓದಿ ಪಾಸ್ ಆದರದಂತೂ ಪರಿಸ್ಥಿತಿ ಹೇಳುತ್ತಿರೋದು. PSI ನೇಮಕ ಪರೀಕ್ಷಾ ಕ್ರಮಕ್ಕೆ ಬಳಸಿದ್ದ ಬ್ಲೂಟೂತ್ ಡಿವೈಸ್ಗಳನ್ನು ಹಲವು ಪರೀಕ್ಷೆಗಳಲ್ಲೂ ಬಳಸಲಾಗಿತ್ತು. ಸೊ ಅದನ್ನೇನು ಯೂಸ್ ಮಾಡಿದ್ರಲ್ಲ ಬ್ಲೂಟೂತ್ ಡಿವೈಸ್ಗಳನ್ನು, ಅದನ್ನು ಭಾಳ ಎಕ್ಸಾಮಲ್ಲಿ ಮಾಡಿದಾರಂಥವ್ರು. ಸೊ ದಟ್ಸ್ ಎ ಗ್ರೇಟ್ ನ್ಯೂಸ್. ಸೊ ಓಕೆ, ಸೊ BJP ನಾಯಕಿ ದಿವ್ಯಾ ಮೇಡಮ್ ಇದಾರಲ್ಲ, ಇವರು ಹಾಗರಗಿಗೆ ಸೇರಿದ ಅವ್ರ ಓನರ್ಶಿಪ್ದು ಜ್ಞಾನಜ್ಯೋತಿ ಆಂಗ್ಲ ಮಾಧ್ಯಮದಲ್ಲಿ ಈ ಕೃತ್ಯ ನಡೆದಿತ್ತು. ಇವಾಗ ಇದು CID ಅಂಡರ್ ಇದೆ. ಓಕೆ, ಸೊ ಅದು ಇಷ್ಟು ದಿನ ಎಲ್ಲಿ ಎಲ್ಲಿ ಬಚ್ಚಿಟ್ಟಿದ್ರು ಅನ್ನೋದನ್ನು, ಯಾರ್ದೋ ಒಂದು ಮನೇಲಿ ಬಚ್ಚಿಟ್ಟಿದ್ರು ಅದೆಲ್ಲ ಇದೆ. ಸೊ ದಟ್ ಈಸ್ ಓಕೆ, ದಟ್ ನ್ಯೂಸ್. ಯಾವುದೋ ಒಂದು ಜಮೀನಲ್ಲಿ ಇಟ್ಟಿದ್ರು, ಅದು ಇವಾಗ ಸಿಕ್ಕಿದೆ, ಅದಕ್ಕೆ ಪಂಚನಾಮ ಹಾಕಿದ್ದಾರೆ, ಅದೆಲ್ಲ ಓಕೆ. ಸೊ ಬಟ್ ಇಲ್ಲಿ ಹೇಳಬೇಕಾಗಿರೋ ನ್ಯೂಸ್ ಏನಂದರೆ, ಪರೀಕ್ಷಾ ಮುನ್ನಾ ದಿನವೇ ಕೇಂದ್ರಕ್ಕೆ ಹೊಸ ಮುಖ್ಯಸ್ಥರ ನೇಮಕ ಆಗಿದೆ. ಓಕೆ, ಇದು 1 point. ಸೆಕೆಂಡ್, ಇನ್ನೊಂದೇನೆಂದರೆ, ಜ್ಞಾನಜ್ಯೋತಿ ಶಾಲೆಯಲ್ಲಿ PSI ಪರೀಕ್ಷೆಗೂ ಮುನ್ನ ತಯಾರಿ ಬಗ್ಗೆ ಹಲವು ಸಭೆಗಳನ್ನು ಮಾಡಲಾಗಿತ್ತು. 2021 ಅಕ್ಟೋಬರ್ 2 ನಡೆಸಿದ ಸಭೆಯಲ್ಲಿ ಕೇಂದ್ರದ ಮೇಲ್ವಿಚಾರಕರಾದ SS ಹುಲ್ಲೂರ್ ಅವರು ಜೊತೆ ಪೊಲೀಸ್ ಇಲಾಖೆಯ ಇತರ ಅಧಿಕಾರಿಗಳು, ಶಾಲೆಯ ಕಾರ್ಯದರ್ಶಿ ದಿವ್ಯ ಹಾಗರಿಗೆ ಭಾಗಿಯಾಗಿದ್ದರು. ಮರುದಿನ ಪರೀಕ್ಷಾ ಕಾರ್ಯಕ್ಕೆ ಹೋದಾಗ ಕೇಂದ್ರದ ಮೇಲ್ವಿಚಾರಕರಿಗೆ ಡಿವೈ ಹೊಸಮನಿ ನಿಯೋಜನೆ ಆಗಿದ್ದರು. ಅಂದರೆ ಇಮಿಡಿಯೇಟ್ ಚೇಂಜ್ ಮಾಡಿಬಿಟ್ಟಿದ್ದಾರೆ, ಹುಲ್ಲೂರು ಅವ್ರ ಬದಲಿ ಹೊಸಮನಿನ ತೊಗೊಂಬಂದಿದ್ದಾರೆ. ಓಕೆ, ಇದು 1 point ಟು ಬಿ ನೋಟೆಡ್. ಹುಲ್ಲೂರು ಮೀಟಿಂಗ್ ಮಾಡಿದ್ದರು, ಅವರ ಬದಲಾಗಿ ಹೊಸಮನಿ ಯಾಕೆ ಬಂದಿದ್ದಾರೆ ಎಂದು ಅಚ್ಚರಿ ವ್ಯಕ್ತಪಡಿಸಿದ್ದರು. ಓಕೆ, ಸೊ ಇವರು ಶಾಲೆ ಶಿಕ್ಷಕ ಐಶ್ವರ್ಯ ಅವರು ಚಾರ್ಜ್ ಶೀಟ್ನಾಗ ಹೇಳಿದ್ದಾರೆ. ಓಕೆ, ದಟ್ಸ್ ಫೈನ್. ಬಟ್ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ ನಮಗೆ. ಇವಾಗ ಅವನು ಏನೋ ಬ್ಲೂಟೂತ್ ತೊಗೊಂಬಂದ್ಬಿಡ್ತಾರೆ. ಓಕೆ, ಸೊ ಬ್ಲೂಟೂತ್ ತೊಗೊಂಬಂದಾಗ ಯಾಕೆ ನಮ್ಮ ಪರೀಕ್ಷಾ ಕೇಂದ್ರಗಳನ್ನು ಜಾಮರ್ನ ಅಳವಡಿಸ್ತಾ ಇಲ್ಲ?
ಎಷ್ಟೆಷ್ಟು ಕೋಟಿ ಗಂಟಲೆ ಕಲೆಕ್ಷನ್ ಮಾಡ್ಕೊಂಡಿರ್ತಾರೆ ಎಲ್ಲ ಅಮೌಂಟನ್ನು, ಒಂದೊಂದು ಅಪ್ಲಿಕೇಶನ್ಗೆ ಇಷ್ಟು ಅಂತ. ಒಂದು ಎಲೆಕ್ಟ್ರಾನಿಕ್ ಜಾಮರ್ನ ಯಾಕೆ ಅಳವಡಿಸ್ತಾ ಇಲ್ಲ? ಅದನ್ನು ಅಳವಡಿಸೋದ್ರಿಂದ ಯಾವುದೇ ಥರದಂಥ ಫೋನ್ ಮೊಬೈಲ್ ಎಲ್ಲ ಡಿಸ್ಕನೆಕ್ಟ್ ಆಗುತ್ತೆ, ಈ ಬ್ಲೂಟೂತ್ ಎಲೆಕ್ಟ್ರಾನಿಕ್ ಡಿವೈಸ್ ಯಾವುದು ವರ್ಕ್ ಆಗೋದಿಲ್ಲ. ಓಕೆ, ಸೊ ಆ ಒಂದು ಬಿಲ್ಡಿಂಗಲ್ಲಿ ವರ್ಕ್ ಆಗೋದಿಲ್ಲ, ಆ ಒಂದು ಏರಿಯಾದಲ್ಲಿ ವರ್ಕ್ ಆಗೋದಿಲ್ಲ ಅದು. ಸೊ ಅದನ್ನು ಮಾಡ್ಬೋದು, ಇದನ್ನು ಯಾಕೆ ಮಾಡ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ. ಓಕೆ, ಇಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಹಗರಣಗಳು ಇವರಿಗೆ ಇಷ್ಟ ಅಂತ ಕಾಣುತ್ತೆ. ಓಕೆ, ನೆಕ್ಸ್ಟ್ ಮತ್ತೇನಿದೆ? ಸೊ ಈಗ ಪರೀಕ್ಷಾ ಬರೆಯುವಾಗ ಅವರು ಹೆದರಿಕೆ ಪಡ್ತಾರೆ, ವಿಚಿತ್ರ ವರ್ತನೆ ಇರುತ್ತೆ, ಇದು ಇದೇ ಇವರು ಬ್ಲೂಟೂತ್ ಇಟ್ಕೊಂಡಿರೋದ್ ಪರಿಸ್ಥಿತಿ ಎಲ್ಲ ಇದು, ಎಲ್ಲರ ಪರಿಸ್ಥಿತಿನೂ ಇದೆ. ಸೊ ಯಾರು ಎಕ್ಸಾಮ್ ಹಾಲಲ್ಲಿ ಕಾಪಿ ಶೀಟ್ ತಂದಿರ್ತಾರೆ, ಯಾರು ಎಕ್ಸಾಮ್ ಹಾಲಲ್ಲಿ ಬ್ಲೂಟೂತ್ ತಂದಿರ್ತಾರೆ, ಯಾರು ಎಕ್ಸಾಮ್ ಹಾಲಲ್ಲಿ ಆ ಕಡೆ ಈ ಕಡೆ ನೋಡಿ ಬರಿತಾ ಇರ್ತಾರೆ, ಮೈಕ್ರೋ ಜೆರಾಕ್ಸ್ ಮಿನಿ ಜೆರಾಕ್ಸ್ ಏನೇನು ಜೆರಾಕ್ಸ್ ಎಲ್ಲ ತೊಗೊಂಬಂದಿರ್ತಾರೆ, ಕೈಯಲ್ಲಿ ಬರ್ಕೊಂಬಂದಿರ್ತಾರೆ. ಅವರು ಯಾವಾಗಲೂ ವಿಚಿತ್ರ ವರ್ತನೆ ಇರುತ್ತೆ, ಹೆದರಿಕೆ ಇರುತ್ತೆ, ಕಳ್ಳನ ಮನಸ್ಸಿಗೆ ಹುಳ್ಳುಳ್ಳಿಗೆ ಅನ್ನಂಗೆ. ಅವನದು ತಪ್ಪಿದ್ದರೆ ಅವನು ಭಯ ಪಡ್ತಾ ಇರ್ತಾನೆ. ಅವನು ಏನೇನು ಮಾಡ್ತಾನೆ ಜಸ್ಟ್ ನೋಡೋಣ. PSI ಪರೀಕ್ಷಾ ಕೇಂದ್ರದಲ್ಲಿ ಕಿವಿಯಲ್ಲಿ ಬ್ಲೂಟೂತ್ ಡಿವೈಸ್ ಬಳಸಿದ ಅಭ್ಯರ್ಥಿಗಳು ಹೆದರಿಕೆಯಿಂದಲೇ ಪರೀಕ್ಷೆ ಬರೆದಿದ್ದನ್ನು ಅಕ್ಕಪಕ್ಕ ಅಲ್ಲ ಎಲ್ಲರಿಗೂ ಗೊತ್ತಾಗುತ್ತೆ. ಅದು ಎಲ್ಲ ಅಭ್ಯರ್ಥಿಗಳಿಗಿಂತ ಬೇರೆದಾಗಿಯೇ ವರ್ತನೆ ಮಾಡ್ತಿದ್ರು, ಆಗಾಗ ಕೆಮ್ತಾರೆ. ಓಕೆ, ದಿಸ್ ಆರ್ ದ ಸೈನ್ಸ್. ಅವ್ರು ಏನೇನು ಮಾಡ್ತಾರೆ ಎಕ್ಸಾಮ್ ಅಲ್ಲಾಗ ಕೆಮ್ತಾರೆ ಆಗಾಗ, ಯಾಕಂದರೆ ಅವನು ಕಾಪಿ ಚೀಟ್ ತಂದಿರ್ತಾನೆ, ಅವನಿಗೆ ಆನ್ಸರ್ ಅಲ್ಲಿ ಗೊತ್ತಿರ್ತದೆ. ಅವನು ಡೈವರ್ಟ್ ಮಾಡ್ತಾನೆ, ಕೆಮ್ತಾನೆ, ನೀರು ಕೇಳ್ತಾನೆ ನಿಮ್ಮನ್ನು. ಓಕೆ, ನೀರು ಕೇಳ್ತಾನೆ, ಏನು ಮಾಡ್ತಾನೆ, ನೀರು ಕೇಳಿದ್ರೆ ನಿಮ್ಮ ಹತ್ರ ನೆಕ್ಸ್ಟ್ ಬರಲ್ಲ ಅಂತ ಹಿಂದೆ ಮುಂದೆ ನೋಡ್ತಾನೆ, ಎಡಗೈಯಿಂದ ಎಡ ಕಿವಿ ಒತ್ತಾನೆ ಬ್ಲೂಟೂತ್ ಇಟ್ಕೊಂಡ್ರೆ ಒತ್ಕೊಳ್ಳೋದು, ಕೈಗೆ ಮತ್ತೆ ಗಡ್ಡದ ಮೇಲೆ ಯಾವಾಗವಾಗ ಕೈ ಕಂತಿರ್ತಾನೆ ಗದ್ದದ ಮೇಲೆ, ತುಂಬ ಹೆದರಿಕೆಯಿಂದ ಹಿಂದೆ ಮುಂದೆ ನೋಡ್ತಿರ್ತಾನೆ, ಒಬ್ಬನೇ ಮಾತಾಡ್ಕೊಂತಿರ್ತಾನೆ ಬ್ಲೂಟೂತ್ ಇದ್ದರೆ, ಪರೀಕ್ಷೆ ನಡೆಯುವಾಗ ಸ್ವಲ್ಪ ಸಮಯ ಸುಮ್ಮನೆ ಕೂತಿರ್ತಾನೆ, ಸಡನ್ನಾಗಿ ಏನೋ ನೆನಪು ಬಂತು ಅಂತ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಇಷ್ಟು ಇದು ಕ್ಯಾರೆಕ್ಟರ್ ಆಫ್ ಎ ಸ್ಟೂಡೆಂಟ್ ಹೂ ಬ್ರಿಂಗ್ ಚಿಟ್ಸ್ ಟು ದ ಎಕ್ಸಾಮಿನೇಷನ್ ಹಾಲ್. ಇವರನ್ನು ಯಾವುದೇ ಥರದಂತಹ ನಾಲೆಡ್ಜ್ ಇಲ್ಲ ಅಂದರೂ ಕೂಡ ಆರಾಮಾಗಿ ಚಿಟ್ ಹೊಡೆಯರನ್ನ ಹಿಡಿದು ಬಿಡ್ಬೋದು. ಓಕೆ, ಒಂದು ಅವ್ರು ಹಿಡಿತಾ ಇಲ್ಲ ಅಂತಂದರೆ, ಫಾರ್ ಎಕ್ಸಾಂಪಲ್ ಅವರು ನೋಡಿರ್ಲಿಕ್ಕಿಲ್ಲ, ಇಲ್ಲ ಅಂತಂದರೆ ಗೊತ್ತಿದ್ದು ಸುಮ್ಮನಿದ್ದಾರೆ. ಎರಡೇ ಆಪ್ಷನ್ ಇರುತ್ತೆ, ಅವರು ಕಾಪಿ ಹೊಡೆಯರನ್ನ ನೋಡಿಲ್ಲ, ಆ ಕಡೆ ಅವ್ರ ಕಡೆ ಕಣ್ಣು ಹಾಕಿಲ್ಲ, ಇಲ್ಲ ಅವರು ಗೊತ್ತಿದ್ದು ಸುಮ್ಮನೆ ಇದ್ದಾರೆ, ನೋಡಿದ್ದಾರೆ ಅವ್ರು ಕಾಪಿ ಹೊಡಿತಿದ್ದಾರೆ ಅಂತ ಗೊತ್ತು ಸುಮ್ಮನಿದ್ದಾರೆ. ಓಕೆ, ಸೊ ಇಷ್ಟು ಮಾಹಿತಿ ಇದು. ಓಕೆ, ಸೊ ಈ ವಿಡಿಯೋ ಮಾಡಿರೋ ಉದ್ದೇಶ ಏನು ಅಂತಂದರೆ, 545 ಜನ ಎಕ್ಸಾಮ್ ಬರೆದರು, ಅಸ್ಯೂಮ್ ದಟ್ ಇದರಲ್ಲಿ ಒಂದು 100 ಇಂದ 200 ಜನ ಮೋಸ ಮಾಡಿದ್ದಾರೆ ಅಂತ ಅಂದ್ಕೊಳ್ರಿ ಎಲ್ಲರಿಗೂ. ಸೊ ನೀವು ಮೋಸ ಮಾಡ್ತಾ ಇರೋದು ಎಲ್ಲ ಅಭ್ಯರ್ಥಿಗಳಿಗೆ, ಎಲ್ಲ ಅಭ್ಯರ್ಥಿಗಳಿಗೆ ಯಾರು ನಿಯತ್ತಾಗಿ ಬರೆದ್ರಲ್ಲ ಅವರಿಗೆ ನೀವು ಮೋಸ ಮಾಡಿದ್ದೀರಾ. ಓಕೆ, ನೀವು ನಿಮ್ಮ ಲೈಫಿಗೆ ಮೋಸ ಮಾಡಿಕೊಂಡಿದ್ದೀರಾ, ನೀವು ನಿಮ್ಮ ತಂದೆ ತಾಯಿಗಳಿಗೆ ಮೋಸ ಮಾಡಿದ್ದೀರಾ, ನಿಮ್ಮನ್ನು ನಂಬಿರೋ ನಿಮ್ಮ ಹಸ್ಬೆಂಡ್ ವೈಫ್ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರಿಗೂ ನೀವು ಚೀಟ್ ಮಾಡಿದ್ದೀರಾ, ಇಡೀ ಪ್ರಪಂಚಕ್ಕೆ ಚೀಟ್ ಮಾಡಿದ್ದೀರಾ, ಮೋಸ ಮಾಡಿದ್ದೀರಾ, ನಿಮಗೆ ಯಾವುದೇ ಥರದಂತಹ ಕ್ಷಮೆ ಇಲ್ಲ. ಯಾಕಂದರೆ ಆಕಾಂಕ್ಷಿಗಳು ಎಷ್ಟು ಕಷ್ಟಪಟ್ಟು 1 ವರ್ಷ ಅಂತೆ 2 ವರ್ಷ ಅಂತೆ ಓದ್ತಾನೇ ಇರ್ತಾರೆ PSI ರಿಕ್ರೂಟ್ಮೆಂಟಿಗೆ ಅಂಥೇಳಿ, ಫಿಸಿಕಲ್ ಟೆಸ್ಟ್ ಮಾಡಿರ್ತಾರೆ, ಎಕ್ಸಾಮ್ ಪಾಸ್ ಆಗಿರ್ತಾರೆ, ಅದಾದಮೇಲೆ ಥಿಯರಿ ಎಕ್ಸಾಮ್ ಬರೆಯೋಕ್ಕೆ ಬರ್ತಾರೆ, ಎಷ್ಟು ಕಷ್ಟಪಟ್ಟು ಬಂದಿರ್ತಾರೆ ಎಲ್ಲ. ಸೊ ನೀವು ಬುಕ್ ಮಾಡಿಕೊಂಡು ಸ್ಕ್ಯಾಮ್ ಮಾಡಿಕೊಂಡು ಹೋಗ್ತಾ ಇದ್ದರೆ, ಸೊ ಇದು ತೋರಿಸುತ್ತೆ ಯು ಆರ್ ಕ್ಯಾರೆಕ್ಟರ್ಲೆಸ್, ಸ್ಟ್ರೇಟ್ ಅವೇ ಯು ಆರ್ ಕ್ಯಾರೆಕ್ಟರ್ಲೆಸ್. ಸೊ ಈ ಥರ ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಜೀವನ ಜೊತೆಗೆ ಆಟ ಆಡಬೇಡಿ, ನಿಮ್ಮ ಜೀವನ ಜೊತೆಗೆ ಆಟ ಆಡಿಕೊಡ್ರಿ, ಇನ್ನೊಬ್ಬರ ಜೀವನ ಜೊತೆಗೆ ದಯವಿಟ್ಟು ಆಟ ಆಡಬೇಡಿ. ಓಕೆ, ಸೊ ಕಾಪಿ ಚೀಟಿ ಹೊಡೆಯೋದು ಬಬ್ಬ ಅಂದರೆ ಎಕ್ಸಾಮ್ ಅಲ್ಲಾಗ ಹಿಂದೆ ಮುಂದೆ ನೋಡಿ ಕೇಳೋದು ಬಿಟ್ಟರೆ ಇನ್ನು ಯಾವುದೇ ಥರದಂತಹ ಮಾರ್ಗ ಹಿಂದೆ ಮುಂದೆ ಕೇಳೋದು ತಪ್ಪು. ಬಟ್ ವರ್ಸ್ಟ್ ಕೇಸಲ್ಲಿ ಇದನ್ನು ಎಲ್ಲರೂ ಮಾಡಿರ್ತಾರೆ, ಎಂಥ ಒಬ್ಬ ಪ್ರತಿಭಾನ್ವಿತ ಸ್ಟೂಡೆಂಟ್ ಕೂಡ ಅದನ್ನು ಮಾಡಿರ್ತಾನೆ. ದ್ಯಾಟ್ ಈಸ್ ಒನ್ ಲೆವೆಲಿಗೆ ಅಕ್ಸೆಪ್ಟ್ ಮಾಡ್ಕೋಬೋದು. ಏನು ಮೈಕ್ರೋ ಜೆರಾಕ್ಸ್ ಅಂತೆ, ಮಿನಿ ಜೆರಾಕ್ಸ್ ಅಂತೆ, ಬ್ಲೂಟೂತ್ ಅಂತೆ, ಟೆಕ್ಸ್ಟ್ ಬುಕ್ ಅಂತೆ, ಪ್ಯಾಡ್ ಮೇಲೆ ಬರ್ಕೊಂಬರೋದಂತೆ, ಕಾಲ್ ಮೇಲೆ ಕಾಲು ಒಳಗಡೆ ಹೇಳ್ತಾ ಹೋದರೆ ಕೇಳೋಕ್ಕಾಗಲ್ಲ, ಅಷ್ಟ್ರ ಮಟ್ಟಿಗೂ ಎಜುಕೇಷನ್ ಸಿಸ್ಟಮ್ ಬಂದು ನಿಂತ್ಕೊಂಡಿದೆ. ಸೊ ಶಿಕ್ಷಣ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಂಗೆ ಇದು ಒಂದು ವ್ಯವಹಾರ ಆಗಿದೆ. ಓಕೆ, ಇಲ್ಲಿ ಇದಾಗಿತ್ತು ಇವತ್ತಿನ ವೀಡಿಯೋ. ಸೊ ಮತ್ತೆ ಒಂದು ದಿನ ಇನ್ನೊಂದು ವೀಡಿಯೋ ಜೊತೆಗೆ ಬರ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್, ಕ್ಲಿಕ್ ಆನ್ ದ ಬೆಲ್ ಐಕನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಶನ್ಸ್. ಥ್ಯಾಂಕ್ ಯು.